ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ವೆಸ್ಟರ್ನ್ ಥಿಂಕರ್ ಆಗಿರುವಂತಹ ಆರ್ ಕೆ ಮರ್ಟನ್ ಅಥವಾ ರಾಬರ್ಟ್ ಕೆ ಮರ್ಟನ್ ರವರ ಬಗ್ಗೆ ತಿಳ್ಕೊಳ್ಳುವ. ಅದರಲ್ಲಿ ಮುಖ್ಯವಾಗಿ ಆರ್ ಕೆ ಮರ್ಟನ್ ರವರು ಆಧುನಿಕ ಸಮಾಜಶಾಸ್ತ್ರದ ಸಾಲಿನಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ವ್ಯಕ್ತಿ ಇವರಾಗಿದ್ದಾರೆ. ಇವರು ರಾಚನಿಕ ಮತ್ತು ಕಾರ್ಯಾತ್ಮಕ ಸಿದ್ಧಾಂತದ ಪ್ರತಿಪಾದಕರಲ್ಲಿ ಒಬ್ಬರಾಗಿದ್ದಾರೆ. ಇವರು 1911 ಫಿಲಡೆಲ್ಫಿಯಾದಲ್ಲಿ ಜನಿಸಿದರು. ಮುಂದೆ ಟೆಂಪಲ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದು ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಮುಂದೆ ಇವರು ತನ್ನ ಗುರುಗಳಾಗಿ ಸೊರೋಕಿನ್ ಮತ್ತು ಪಾರ್ಸನ್ಸ್ ರವರನ್ನು ತನ್ನ ಗುರುಗಳಾಗಿ ಸ್ವೀಕರಿಸಿದ್ದಾರೆ. ಅದೇ ತೆರನಾಗಿ ಯುರೋಪಿನ ಶ್ರೇಷ್ಠ ಚಿಂತಕರುಗಳಾಗಿರ್ತಕ್ಕಂತಹ ಆಲ್ಫ್ರೆಡ್ ಮಾರ್ಷಲ್, ಪ್ಯಾರೆಟ್, ಡರ್ಕಿಮ್, ಮ್ಯಾಕ್ಸ್ ವೆಬ್ಬರ್, ಕಾರ್ಲ್ ಮಾರ್ಕ್ಸ್ ಮತ್ತು ಜಾರ್ಜ್ ಸ್ಮೆಲ್ ಇವರನ್ನು ಸಹ ಗುರುಗಳಾಗಿ ಸ್ವೀಕರಿಸಿದ್ದು. ಆದರೆ ಇವರ ವಿಚಾರಗಳಿಂದ ಹೆಚ್ಚು ಪ್ರಭಾವಿತರಾಗಿರುವುದನ್ನು ಗಮನಿಸಬಹುದಾಗಿದೆ. ಇಲ್ಲಿ ಅದರಲ್ಲಿ ಮುಖ್ಯವಾಗಿ ಡರ್ಕಿಮ್ ಅವರ ಅಧ್ಯಯನ ಶೈಲಿಗೆ ಇವರು ಹೆಚ್ಚು ಮಾರು ಹೋಗಿದ್ದನ್ನು ಅಥವಾ ಅವರಿಂದ ಹೆಚ್ಚು ಪ್ರಭಾವಿತವರಾಗಿದ್ದನ್ನು ಗಮನಿಸಬಹುದಾಗಿದೆ. ಇನ್ನು ಆರ್ ಕೆ ಮಟ್ಟನ್ ರವರು ನೀಡಿರುವಂತಹ ಅಥವಾ ಡೆವಲಪ್ ಮಾಡಿರುವಂಥ ಕೆಲವು ಕಾನ್ಸೆಪ್ಟ್ಸ್ಗಳು ಅಥವಾ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳುವ. ಅದರಲ್ಲಿ ಮೊದಲನೇದಾಗಿ ಸ್ಟ್ರಕ್ಚರಲ್ ವಿಸಿಬಿಲಿಟಿ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದರು. ಇದಾದ ನಂತರ ರಿಲೇಟಿವ್ ಡಿಫ್ರೈವೇಷನ್ಸ್, ಆ್ಯಂಟಿಸಿಪೇಟರಿ ಸೋಷಲೈಜೇಷನ್, ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್ ಎಂಬ ಪರಿಕಲ್ಪನೆಯನ್ನು ಡೆವಲಪ್ ಮಾಡಿದರು. ನೆಕ್ಸ್ಟ್ ದ ರೆಫರೆನ್ಸ್ ಗ್ರೂಪ್ ಎಂಬ ಪರಿಕಲ್ಪನೆಯನ್ನು ಡೆವಲಪ್ ಮಾಡಿದರು. ನೆಕ್ಸ್ಟ್ ರೋಲ್ ಸ್ಟ್ರೈನ್ ಅಥವಾ ರೋಲ್ ಮಾಡೆಲ್ ಮತ್ತು ಸೆಲ್ಫ್ ಫುಲ್ಫಿಲಿಂಗ್ ಎಂಬ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದರು. ನೆಕ್ಸ್ಟ್ ರೋಲ್ ಸೆಟ್ ಎಂಬ ಈ ಟರ್ಮನ್ನು ಕಂಡಿಡಿದಂಥವರು ಇವರಾಗಿದ್ದಾರೆ. ಯಾರು? ಆರ್ ಕೆ ಮಟ್ಟನ್ ರವರು. ನೆಕ್ಸ್ಟ್ ಆ ಥಿಯರಿ ಆಫ್ ಡೇವಿಯನ್ಸ್, ಇದ್ರ ಬಗ್ಗೆ ಸಹ ಈ ಥಿಯರಿಯನ್ನು ಡೆವಲಪ್ ಮಾಡಿದವರು ಆರ್ ಕೆ ಮಟ್ಟನ್ ರವರು. ನೆಕ್ಸ್ಟ್ ಮ್ಯಾನಿಫೆಸ್ಟ್ ಆ್ಯಂಡ್ ಲೇಟೆಂಟ್ ಫಂಕ್ಷನ್ಸ್, ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದವರು ಆರ್ ಕೆ ಮಟ್ಟನ್ ರವರಾಗಿದ್ದಾರೆ. ನೆಕ್ಸ್ಟ್ ಫಂಕ್ಷನ್ ಆ್ಯಂಡ್ ಡಿಸ್ಫಂಕ್ಷನ್, ಸೊ ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದ್ದಾರೆ. ಇದಾದ ನಂತರ ಸ್ಟೇಟಸನ್ನು ಇವರು ಕ್ಲಾಸಿಫೈ ಮಾಡೋ ಅಥವಾ ಸ್ಟೇಟಸನ್ನು ಇವರು ವರ್ಗೀಕರಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸೈಲೆಂಟ್ ಸ್ಟೇಟಸ್, ಎರಡನೇದು ಡಾಮಿನೆಂಟ್ ಸ್ಟೇಟಸ್, ಥರ್ಡ್ ಒನ್ ಕಂಟ್ರೋಲಿಂಗ್ ಸ್ಟೇಟಸ್. ಹೀಗೆ ಮೂರು ತೆರನಾಗಿ ಸ್ಟೇಟಸನ್ನು ಇವರು ಕ್ಲಾಸಿಫೈ ಮಾಡಿದ್ದನ್ನು ಕಾಣಬಹುದಾಗಿದೆ. ಇನ್ನು ಮುಂದುವರೆದ ಇನ್ನು ಆರ್ ಕೆ ಮಟ್ಟನ್ರವರು ಬರೆದಿರತಕ್ಕಂಥ ಬುಕ್ಸ್ ಅಥವಾ ಕೃತಿಗಳ ಬಗ್ಗೆ ತಿಳ್ಕೊಳ್ಳುವ. ಅದರಲ್ಲಿ ಮೊದಲನೇದಾಗಿ ಸೋಷಿಯಲ್ ಥಿಯರಿ ಆ್ಯಂಡ್ ಸೋಷಿಯಲ್ ಸ್ಟ್ರಕ್ಚರ್, ಇದು 1949 ಬರೆದಿರುವಂಥ ಬುಕ್ಕು. ನೆಕ್ಸ್ಟ್ ಆನ್ ಥಿಯೋರಿಟಿಕಲ್ ಸೋಷಿಯಾಲಜಿ ಎಂಬ ಬುಕ್ಕನ್ನು ಬರೆದಿದ್ದಾರೆ, ಅದು 1967. ನೆಕ್ಸ್ಟ್ ಸೋಷಿಯಲ್ ಥಿಯರಿ ಆ್ಯಂಡ್ ಫಂಕ್ಷನಲ್ ಅನಾಲಿಸಿಸ್ ಎಂಬ ಬುಕ್ಕನ್ನು ಸಹ ಬರೆದಿದ್ದಾರೆ ಇವರು 1969. ನೆಕ್ಸ್ಟ್ ದ ಸೋಷಿಯಾಲಜಿ ಆಫ್ ಸೈನ್ಸ್ ಎಂಬ ಒಂದು ಗ್ರಂಥವನ್ನು ಬರೆದನ್ನು ಗಮನಿಸಬಹುದು, ಅದು 1973. ನೆಕ್ಸ್ಟ್ ಸೋಷಿಯಲ್ ಆ್ಯಂಬ್ಯುಲೆನ್ಸ್ ಆ್ಯಂಡ್ ಅದರ್ ಎಸೆಸ್, ಇದು 1976 ಬರೆದಿರುವಂಥ ಬುಕ್ಕು. ನೆಕ್ಸ್ಟ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಸೋಷಿಯಲ್ ರಿಸರ್ಚ್, ಇದು 1979 ಬರೆದಿರುವಂಥ ಬುಕ್ಕು. ಸೊ ಸ್ನೇಹಿತರೆ, ಫ್ರೆಂಡ್ಸ್, ಇದಿಷ್ಟು ಈ ಆರ್ ಕೆ ಮಟ್ಟನ್ರವರ ಬಗ್ಗೆ ನಾನು ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಷನ್ ಆಗಿದೆ. ಸೊ ಐ ಹೋಪ್ ಇದು ನಿಮಗೆ ಹೆಚ್ಚು ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಸೊ ಯೂಸ್ಫುಲ್ ಅನಿಸಿದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.